ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಆರಂಭ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಹದಿನಾರರ ಆರಂಭ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಪಂಡಿತ್ ರವಿಶಂಕರ್ ಇವರು ಯಾವ ಸಂಗೀತ ಉಪಕರಣಕ್ಕೆ ಸಂಬಂಧಿಸಿದ್ದಾರೆ ರವಿಶಂಕರ್ ನೋಡಿ ಸಿತಾರ್ ಸರೋದ್ ಸಂತೂರ್ ತಬಲಾ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಸಿತಾರ್ ಪಂಡಿತ್ ರವಿಶಂಕರ್ ಇವರು ಸಿತಾರ್ ವಾದಕರು ಸಿತಾರ್ ವಾದಕರು ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ನೆಕ್ಸ್ಟ್ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವಂತಹ ಒಲಂಪಿಕ್ಸ್ ಯಾವ ದೇಶ ಆಯೋಜಿಸುತ್ತಿದೆ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತರದ್ದು ನಾವು ನೋಡ್ಬೋದು ಡ್ಯೂ ಟು ಕೋವಿಡ್ ನೈನ್ಟೀನಿಂದ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಾಯಿತು ಎರಡು ಸಾವಿರದ ಇಪ್ಪತ್ತಂತರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಟೋಕಿಯೋದಲ್ಲಿ ನಡೆಯಿತು ಟೋಕಿಯೋ ಒಲಂಪಿಕ್ಸ್ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ ಎಲ್ಲಿ ನಡೆಯುತ್ತೆ ನೋಡಿ ಫ್ರಾನ್ಸ್ ಅರ್ಜೆಂಟೈನಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಂತಿದೆ ಸರಿಯಾದ ಉತ್ತರ ಫ್ರಾನ್ಸ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನಡೆಯಲಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಮೇರಿಕದ ಲಾಸ್ ಏಂಜಲೀಸ್ ಎರಡು ಸಾವಿರದ ಮೂವತ್ತೆರಡರಲ್ಲಿ ಆಸ್ಟ್ರೇಲಿಯಾದ ಬ್ರಿಸ್ಪೇನ್ ಆಸ್ಟ್ರೇಲಿಯಾದ ಬ್ರಿಸ್ಪೇನ್ನಲ್ಲಿ ನಡೆಯಲಿದೆ ನೆಕ್ಸ್ಟು ನೋಡಿ ಈ ಕೆಳಗೆ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದರೆ ಟ್ರೋಫಿ ಕೊಟ್ಟು ಅದು ಯಾವ ಸ್ಪೋರ್ಟ್ಸಿಗೆ ಸಂಬಂಧಿಸಿದೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಇದೇ ರೀತಿಯಾದಂತಹ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೋಡಿ ಸಿ ಕೆ ನಾಯ್ಡು ಟ್ರೋಫಿ ಕ್ರಿಕೆಟ್ ಅಂತ ಕೊಟ್ಟಿದ್ದಾನೆ ಡ್ಯೂರ್ಯಾಂಡ್ ಕಪ್ ಫುಟ್ಬಾಲ್ ಧ್ಯಾನ್ ಚಂದ್ ಹಾಕಿ ಆಗ ಖಾನ್ ವಾಲಿಬಾಲ್ ಅಂತ ಕೊಟ್ಟೆ ಗೆಳೆಯರೆ ಇಲ್ಲಿ ತಪ್ಪಾಗಿರೋದು ಆಗ ಖಾನ್ ಹಾಕಿ ಅಂತ ಇದೆಯಲ್ಲ ಇದು ತಪ್ಪಾಗಿದೆ ಅಂದರೆ ಆಗ ಖಾನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಗ ಖಾನ್ ಸಮೇತ ಹಾಕಿಗೆ ಸಂಬಂಧಪಟ್ಟಿದೆ ಧ್ಯಾನ್ ಚಂದ್ ಹಾಕಿ ಡ್ಯೂರ್ಯಾಂಡ್ ಫುಟ್ಬಾಲ್ ಸಿ ಕೆ ನಾಯ್ಡು ಟ್ರೋಫಿ ಕ್ರಿಕೆಟ್ ಅವನು ಸಿಂಪಲ್ಲಾಗೆ ಡೈರೆಕ್ಟಾಗಿ ಕೇಳ್ಬೋದು ಸಿ ಕೆ ನಾಯ್ಡು ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ ಕ್ರಿಕೆಟ್ ಡ್ಯೂರಂಡ್ ಕಪ್ ಯಾವುದಕ್ಕೆ ಸಂಬಂಧಿಸಿದೆ ಫುಟ್ಬಾಲ್ ಧ್ಯನ್ಚಂದ್ ಕಪ್ ಯಾವುದಕ್ಕೆ ಸಂಬಂಧಿಸಿದೆ ಹಾಕಿ ಹಾಗಾ ಖಾನ್ ಕಪ್ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಹಾಕಿ ನೆಕ್ಸ್ಟ್ ನೋಡಿ ನಾಕೌಟ್ ಎನ್ನುವಂತಹ ಪದ ಈ ಪದವನ್ನು ಯಾವ ಕ್ರೀಡೆಯಲ್ಲಿ ನಾವು ಬಳಸುತ್ತೇವೆ ಯಾವ ಕ್ರೀಡೆಯಲ್ಲಿ ನಾವು ಬಳಸುತ್ತೇವೆ ನೋಡಿ ಕ್ರಿಕೆಟ್ ಟೆನ್ನಿಸ್ ರೇಸ್ಲಿಂಗ್ ಬಾಕ್ಸಿಂಗ್ ಅಂತ ಇದೆ ನಾಕೌಟ್ ಎನ್ನುವುದು ಇದು ಬಾಕ್ಸಿಂಗ್ನಲ್ಲಿ ಬಳಸುವಂತಹ ಒಂದು ಪದ ನಾಕೌಟ್ ಎನ್ನುವ ಪದ ಎಲ್ಲಿ ಬಳಸ್ತವೆ ಬಾಕ್ಸಿಂಗ್ ನೆಕ್ಸ್ಟ್ ನರ್ಸಿಂಗ್ ಜಾಧವ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ರೇಸ್ಲಿಂಗ್ ನರ್ಸಿಂಗ್ ಜಾಧವ್ ರೇಸ್ಲಿಂಗ್ ಸ್ಪೋರ್ಟ್ಸ್ಗೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ನೋಡಿ ಭಾರತ ಸಂವಿಧಾನದ ಸೆವೆಂತ್ ಶೆಡ್ಯೂಲ್ ಏಳನೇ ಅನುಚ್ಛೇದ ಪ್ರಕಾರ ಪೊಲೀಸ್ ಎನ್ನುವಂತಹ ಪದ ಯಾವ ಪಟ್ಟಿಯಲ್ಲಿದೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥದ ಪಟ್ಟಿ ರೆಸಿಡ್ಯೂಲ್ ಅಂತ ಹೇಳಿದ್ದಾರೆ ಎಳೆದರೆ ಇಲ್ಲಿ ಸರಿಯಾದ ಉತ್ತರ ರಾಜ್ಯ ಪಟ್ಟಿ ಸ್ಟೇಟ್ ಲೀಸ್ಟ್ ಅಂತ ಕರಿತೀವಿ ಈ ರಾಜ್ಯ ಪಟ್ಟಿಯಲ್ಲಿ ಪೊಲೀಸ್ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ನಾವು ರಾಜ್ಯ ಪಟ್ಟಿಯಲ್ಲಿ ಕಾಣುತ್ತೇವೆ ಸೆವೆಂತ್ ಶೆಡ್ಯೂಲ್ ನೆಕ್ಸ್ಟ್ ನೋಡಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಿರ್ವಹಿಸುವವರು ಯಾರೋ ಗ್ರಾಮ ಪಂಚಾಯಿತಿ ಚುನಾವಣೆ ನೋಡಿ ಭಾರತ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ರಿಟರ್ನಿಂಗ್ ಆಫೀಸರ್ ಡೆಪ್ಯುಟಿ ಕಮಿಷನರ್ ಸರಿಯಾದ ಉತ್ತರ ರಾಜ್ಯ ಚುನಾವಣಾ ಆಯೋಗ ಗ್ರಾಮ ಪಂಚಾಯತಿ ಚುನಾವಣೆ ಈ ಮುನ್ಸಿಪಾಲಿಟಿಗಳು ಈ ಲೋಕಲ್ ಬಾಡಿ ಎಲೆಕ್ಷನ್ನೆಲ್ಲ ನಡೆಸೋರು ರಾಜ್ಯ ಚುನಾವಣಾ ಆಯೋಗ ಅದೇ ನೀವು ಎಮ್ ಎಲ್ ಎಲೆಕ್ಷನ್ ಬಂದುಬಿಟ್ರೆ ಅದು ರಾಜ್ಯ ಚುನಾವಣಾ ಆಯೋಗ ನಡೆಸಲ್ಲ ಅದನ್ನು ಭಾರತ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗವನ್ನು ನಡೆಸುತ್ತೆ ಲೋಕಲ್ ಬಾಡಿಗಳು ಮಾತ್ರ ಗ್ರಾಮ ಪಂಚಾಯಿತಿ ಮುನ್ಸಿಪಾಲಿಟಿ ಇತರಕ್ಕೆ ಸಂಬಂಧಪಟ್ಟವೆಲ್ಲ ಲೋಕಲ್ ಬಾಡಿಸ್ಗಳ್ ಮಾತ್ರ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ ರಾಜ್ಯ ಚುನಾವಣಾ ಆಯೋಗ ಹಾಗಾದರೆ ಪ್ರಸ್ತುತ ಈಗ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಯಾರೋ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಯಾರೋ ಸರಿಯಾದ ಉತ್ತರ ಹರಗ ಜ್ಞಾನೇಂದ್ರ ಹರಗ ಜ್ಞಾನೇಂದ್ರ ನೆಕ್ಸ್ಟ್ ನೋಡಿ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು ಎಷ್ಟು ಸ್ಥಾನಗಳನ್ನು ಒಳಗೊಂಡಿದೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು ವಿಧಾನಸಭೆ ಇನ್ನೂರ ಇಪ್ಪತ್ತ್ನಾಲ್ಕು ಪರಿಷತ್ತು ಎಪ್ಪತ್ತೈದು ಸ್ಥಾನಗಳನ್ನು ಒಳಗೊಂಡಿದೆ ಎಷ್ಟು ಎಪ್ಪತ್ತೈದು ಸ್ಥಾನಗಳು ಗತಿಮಾನ್ ಎಕ್ಸ್ಪ್ರೆಸ್ ರೈಲು ಈ ಕೆಳಗಂಡ ಯಾವ ಎರಡು ನಗರಗಳ ಮಧ್ಯೆ ಸಂಚರಿಸುತ್ತದೆ ದೆಹಲಿ ಟು ಆಗ್ರಾ ಮುಂಬೈ ಟು ಅಹಮದಾಬಾದ್ ದೆಹಲಿ ಟು ಜೈಪುರ್ ಮಂಗಳೂರು ಟು ಸಾರಿ ಬೆಂಗಳೂರು ಟು ಚೆನ್ನೈ ಗೆಳೆಯರೆ ಗತಿಮಾನ್ ಎಕ್ಸ್ಪ್ರೆಸ್ ಎನ್ನುವಂತಹ ರೈಲು ದೆಹಲಿಯಿಂದ ಆಗ್ರಾ ಅದರ ಸಂಚರಿಸುವಂತಹ ನಗರ ದೆಹಲಿಯಿಂದ ಆಗ್ರಾ ನೆಕ್ಸ್ಟ್ ಯು ಎಸ್ ಎ ರಾಷ್ಟ್ರದ ಸಂಸತ್ತನ್ನು ಈ ಕೆಳಗಂಡಂತೆ ಕರೆಯುತ್ತಾರೆ ಅಂದರೆ ಯು ಎಸ್ ಎ ರಾಷ್ಟ್ರದ ಸಂಸತ್ತಿಗೆ ಅಸೆಂಬ್ಲಿ ಅಂತಾರೋ ಅಥವಾ ಸೆನೆಟ್ ಕಾಂಗ್ರೆಸ್ ಅಥವಾ ಡೇಟ್ ಸರಿಯಾದ ಉತ್ತರ ಕಾಂಗ್ರೆಸ್ ಯು ಎಸ್ ಎ ರಾಷ್ಟ್ರದ ಸಂಸತ್ತನ್ನು ಕಾಂಗ್ರೆಸ್ ಎಂದು ಕರೆಯುತ್ತಾರೆ ಕಾಂಗ್ರೆಸ್ ನೆಕ್ಸ್ಟ್ ನೋಡಿ ಈ ಕೆಳಗಂಡ ಯಾವುದು ರಾಷ್ಟ್ರೀಯ ಪಕ್ಷವಲ್ಲ ಸಿ ಪಿ ಐ ಬಿ ಎಸ್ ಪಿ ಎಸ್ ಪಿ ಎನ್ ಸಿ ಪಿ ಸರಿಯಾದ ಉತ್ತರ ಎಸ್ ಪಿ ಎನ್ನುವಂಥದ್ದು ಇದು ರಾಷ್ಟ್ರೀಯ ಪಕ್ಷವಲ್ಲ ಸಿ ಪಿ ಐ ಬಿ ಎಸ್ ಪಿ ಎನ್ ಸಿ ಪಿ ಇವು ರಾಷ್ಟ್ರೀಯ ಪಕ್ಷಗಳು ಹಾಗಾದರೆ ಒಂದು ರಾಷ್ಟ್ರೀಯ ಪಕ್ಷಗಳು ಯಾವ್ಯಾವು ಅಂತ ನಾವು ಸ್ವಲ್ಪ ನೋಡ್ತಾ ಹೋದರೆ ಆ ನೋಡಿ ನ್ಯಾಷನಲ್ ಪಾರ್ಟೀಸು ಎ ಐ ಟಿ ಸಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ಸು ಬಿ ಎಸ್ ಪಿ ಬಹುಜನ ಸಮಾಜ ಪಾರ್ಟಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಸಿ ಪಿ ಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿ ಪಿ ಐ ಎಮ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎನ್ ಸಿ ಪಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಹಾಗೂ ಎನ್ ಪಿ ಪಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಇವೆಲ್ಲವೂ ಸಮೇತ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ನೆಕ್ಸ್ಟ್ ನೋಡೋದಾದರೆ ಗೆಳೆಯರೆ ಈ ಕೆಳಗಂಡ ಯಾವುದು ಮೂಲಭೂತ ಹಕ್ಕಾಗಿರುವುದಿಲ್ಲ ನೋಡಿ ಸಮಾನತೆಯಕ್ಕೂ ಶಿಕ್ಷಣದಕ್ಕೂ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಸ್ವತ್ತನ್ನು ಹೊಂದುವ ಹಕ್ಕು ಗೆಳೆಯರೆ ನಾವು ನಲವತ್ತ್ನಾಲ್ಕನೇ ತಿದ್ದುಪಡಿ ಮೂಲಕ ಈ ಸ್ವತ್ ಸ್ವತ್ತನ್ನು ಹೊಂದುವಂತಹ ಹಕ್ಕನ್ನು ನಾವು ತೆಗೆದುಹಾಕಲಾಯಿತು ಮೂಲಭೂತ ಹಕ್ಕಿನಿಂದ ತೆಗೆಲಾಯಿತು ತೆಗೆದು ಹಾಕಲಾಯಿತು ಏಳು ಮೂಲಭೂತ ಸೆವೆನ್ ಇದು ಮೂಲಭೂತ ಹಕ್ಕುಗಳು ಈ ಯಾವಾಗ ಆಸ್ತಿಯ ಹಕ್ಕನ್ನು ತೆಗೆದು ಈಗ ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿವೆ ಹಾಗಾದರೆ ಅವು ಆರು ಮೂಲಭೂತ ಹಕ್ಕುಗಳು ಯಾವ್ಯಾವು ಅಂತ ಕೇಳಿದರೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಈ ಆರು ಮೂಲಭೂತ ಹಕ್ಕುಗಳನ್ನು ನಾವು ಕಾಣುತ್ತೇವೆ ನೆಕ್ಸ್ಟ್ ನೋಡಿ ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ದಿನಾಂಕ ಯಾವುದು ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ದಿನಾಂಕ ಯಾವುದು ಎಸ್ ಸರಿಯಾದ ಉತ್ತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಭಾರತ ಸಂವಿಧಾನವನ್ನು ಸ್ವೀಕರಿಸಿತು ಭಾರತ ಸಂವಿಧಾನವನ್ನು ಸ್ವೀಕರಿಸಿತು ಹಾಗಾದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಕರಿತೀವಿ ಇಂಡಿಯಾ ಅಂದರೆ ಭಾರತ ಅಂದರೆ ಭಾರತ ಈ ಕೆಳಗಂಡ ಈ ಕೆಳಗಿನವ ಒಕ್ಕೂಟವಾಗಿದೆ ಯಾವುದರ ಒಕ್ಕೂಟವಾಗಿದೆ ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟನೋ ಅಥವಾ ರಾಜ್ಯಗಳ ಒಕ್ಕೂಟನೋ ಅಥವಾ ಎರಡೂ ಕೇಂದ್ರಾಡಳಿತ ಹಾಗೂ ರಾಜ್ಯಗಳ ಒಕ್ಕೂಟ ಮೇಲ್ಕಂಡ ಯಾವುದೂ ಅಲ್ಲ ಅಂತಿದೆ ಎಸ್ ಗೆಳೆಯರದ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಗಳು ಇಂಡಿಯಾ ಅಂದರೆ ಭಾರತ ಭಾರತ ರಾಜ್ಯಗಳ ಒಕ್ಕೂಟ ಭಾರತ ರಾಜ್ಯಗಳ ಒಕ್ಕೂಟ ಹೇಳಿ ಎರಡು ಸಾವಿರದ ಎರಡರಿಂದ ನಾನು ಮಾಡ್ತಾ ಮುಂದಿನ ಪ್ರಶ್ನೆ ಪತ್ರಿಕೆಗಳ ವಿವರಣೆಯನ್ನು ಅಪ್ ಟು ನಾನು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಈಗ ಕೆ ಎಸ್ ಐ ಎಸ್ ಎಫ್ ಕೆ ಆರ್ ಐ ಆರ್ ಪಿ ಇನ್ಸ್ಪೆಕ್ಟರ್ ಸಮಿತೆ ಈಗ ರೀಸೆಂಟಾಗಿ ಎಕ್ಸಾಮ್ ಆಗಿದೆ ಅಪ್ ಟು ನಾನು ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಸಬ್ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಗಳನ್ನ ನಾನು ನೋಡ್ತಾ ಹೋಗ್ತೇನೆ ನೆಕ್ಸ್ಟ್ ನೋಡಿ ಈ ಕೆಳಗಂಡ ಯಾವುದು ಮೂಲಭೂತ ಕರ್ತವ್ಯವಾಗಿರುವುದಿಲ್ಲ ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ನೋಡಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದೋ ಇದು ಒಂದು ಮೂಲಭೂತ ಕರ್ತವ್ಯ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಇದು ಸಮಿತ ಒಂದು ಮೂಲಭೂತ ಕರ್ತವ್ಯ ನೋಡಿ ಸಂವಿಧಾನವನ್ನು ಸಂವಿಧಾನವನ್ನು ಒಪ್ಪಿಕೊಳ್ಳುವುದು ಮತ್ತು ಅದರ ಧ್ಯೇಯೋದ್ದೇಶಗಳನ್ನು ಗೌರವಿಸುವುದು ಇದು ಮೂಲಭೂತ ಕರ್ತವ್ಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದೋ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡುವುದು ಇದು ಮೂಲಭೂತ ಕರ್ತವ್ಯ ಅಲ್ಲ ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ನೆಕ್ಸ್ಟ್ ಹೋಗೋಣ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇವರಿಗೆ ಸಂಬಂಧಪಟ್ಟಂತಹ ಚುನಾವಣೆಯ ವ್ಯಾಜ್ಯಗಳನ್ನು ಎಲ್ಲಿ ಬಗೆಹರಿಸಲಾಗುತ್ತದೆ ನೋಡಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗ ಪಾರ್ಲಿಮೆಂಟ್ರಿ ಕಮಿಟಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಗೆಳೆಯರೆ ಸರಿಯಾದ ಉತ್ತರ ಕೇವಲ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತಹ ಎಲೆಕ್ಷನ್ ಡಿಸ್ಪ್ಯೂಟ್ಗಳು ಚುನಾವಣಾ ವ್ಯಾಜ್ಯಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಗೆಹರಿಸಲಾಗುತ್ತದೆ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ನೋಡಿ ಪ್ಯಾನ್ನ ವಿಸ್ತೃತ ರೂಪ ಏನು ಪ್ಯಾನ್ನ ವಿಸ್ತೃತ ರೂಪ ಏನು ಸರಿಯಾದ ಉತ್ತರ ಪರ್ಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್ ಅಂದರೆ ಏನಪ್ಪ ಪರ್ಮನೆಂಟ್ ಅಕೌಂಟ್ ನಂಬರ್ ನೆಕ್ಸ್ಟು ಶ್ರೀಕೃಷ್ಣ ದೇವರಾಯರು ಅಮುಕ್ತ ಮೌಲ್ಯ ಅಮುಕ್ತ ಮೌಲ್ಯದ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಮುಕ್ತ ಮೌಲ್ಯವನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ನೋಡಿ ಕನ್ನಡ ತಮಿಳು ತೆಲುಗು ಹಳೆಗನ್ನಡ ಸರಿಯಾದ ಉತ್ತರ ತೆಲುಗು ಭಾಷೆ ಕೃಷ್ಣದೇವರಾಯರು ಅಮುಕ್ತ ಮೌಲ್ಯವನ್ನು ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ ನೆಕ್ಸ್ಟು ಟಿ ವಿ ಕಾರ್ಯನಿರ್ವಹಿಸಲು ರಿಮೋಟ್ ಕಂಟ್ರೋಲ್ ಬಳಸಿದಾಗ ಹರಡುವಂಥ ವಿಕಿರಣದ ಮಾದರಿ ಯಾವುದು ನೋಡಿ ಇನ್ಫ್ರಾರೆಡ್ ರೇಡಿಯೇಷನ್ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ಎಕ್ಸ್ರೇ ಗಾಮ ರೇ ಸರಿಯಾದ ಉತ್ತರ ಇನ್ಫ್ರಾರೆಡ್ ರೇಡಿಯೇಷನ್ ಈ ಇನ್ಫ್ರಾರೆಡ್ ರೇಡಿಯೇಷನ್ನು ಟಿ ವಿ ಕಾರ್ಯನಿರ್ವಹಿಸುವಂತಹ ಸಮಯದಲ್ಲಿ ಆ ರಿಮೋಟ್ ಕಂಟ್ರೋಲ್ ನಾವು ಬಳಸುವಾಗ ಹರಡುವಂತಹ ವಿಕಿರಣನೇ ಇನ್ಫ್ರಾ ರೆಡ್ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಯಾವ ಆಮ್ಲ ನಿಂಬೆಹಣ್ಣಿನಲ್ಲಿ ಕಂಡುಬರುತ್ತದೆ ನಿಂಬೆಹಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದೋ ನೋಡಿ ಟಾರ್ಟರಿಕ್ ಆಮ್ಲ ಅಸಿಟಿಕ್ ಆಮ್ಲ ನೈಟ್ರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಗೆಳೆಯರೆ ಸರಿಯಾದ ಉತ್ತರ ಸಿಟ್ರಿಕ್ ಆಸಿಡ್ ಸಿಟ್ರಿಕ್ ಆಮ್ಲ ನಾವು ನಿಂಬೆಹಣ್ಣಿನಲ್ಲಿ ಕಂಡುಬರುತ್ತದೆ ನಿಂಬೆಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಸಿಟ್ರಿಕ್ ಆಮ್ಲ ಆಲ್ಟಿಮೀಟರ್ ಆಲ್ಟಿಮೀಟರ್ ಉನ್ನತ ಮಾಪಕ ಉನ್ನತಿ ಮಾಪಕ ಅಂತ ಕರಿತೀವಿ ಈ ಆಲ್ಟಿಮೀಟರ್ ಇದನ್ನು ಅಳೆಯಲು ಬಳಸಲಾಗುತ್ತದೆ ಇದನ್ನು ಅಳೆಯಲು ಬಳಸುತ್ತಾರೆ ನೋಡಿ ಶ್ರವಣ ವಿದ್ಯುತ್ ಪ್ರವಾಹ ಎತ್ತರ ಮದ್ಯದ ಪ್ರಮಾಣ ಏಳರೆ ಸರಿಯಾದ ಉತ್ತರ ಹೈಟ್ ಎತ್ತರ ಆಲ್ಟಿಮೀಟರನ್ನು ಎತ್ತರವನ್ನು ಅಳೆಯಲು ಬಳಸಲಾಗುತ್ತದೆ ನೆಕ್ಸ್ಟು ಜಾತಕಗಳು ಇದರ ಕತೆಗಳು ಜಾತಕಗಳು ಇದರ ಕತೆಗಳು ಬುದ್ಧನ ಹಿಂದಿನ ಜೀವನ ಬುದ್ಧನ ಜೀವನ ಭವಿಷ್ಯದ ಬುದ್ಧರ ಜೀವನ ಬಗ್ಗೆ ಬೌದ್ಧ ಧರ್ಮದ ಮಹಾನ್ ಸಂತರ ಬಗ್ಗೆ ಸರಿಯಾದ ಉತ್ತರ ಜಾತಕಗಳು ಬುದ್ಧನ ಇಂದಿನ ಜೀವನ ಬುದ್ಧನ ಹಿಂದಿನ ಜೀವನವನ್ನು ಜಾತಕದ ತಿಳಿಸುತ್ತದೆ ನೆಕ್ಸ್ಟು ನೋಡಿ ಖಿಲಾಫತ್ ಚಳುವಳಿ ಕೀಲಾಫತ್ ಚಳುವಳಿ ಇವರಿಗೆ ಆದ ಅನ್ಯಾಯದ ವಿರುದ್ಧ ಹಮ್ಮಿಕೊಳ್ಳಲಾಯಿತು ಯಾರಿಗೆ ಆದ ಅನ್ಯಾಯದ ವಿರುದ್ಧ ಖಿಲಾಫತ್ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು ನೋಡಿ ಆಪ್ಷನ್ಸ್ ಪರ್ಷಿಯಾ ಟರ್ಕಿ ಅರೇಬಿಯಾ ಮತ್ತು ಈಜಿಪ್ಟ್ ಅಂತ ಕೂಡ ಸರಿಯಾದ ಉತ್ತರ ಟರ್ಕಿ ಟರ್ಕಿಯರಿಗೆ ಆದ ಅನ್ಯಾಯದ ವಿರುದ್ಧ ಖಿಲಾಫತ್ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು ನೆಕ್ಸ್ಟು ಮಹಾವೀರನು ಮಹಾವೀರನು ಇಪ್ಪತ್ತನೇ ತೀರ್ಥಂಕರ ಇಪ್ಪತ್ತೊಂದನೇ ತೀರ್ಥಂಕರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಮಹಾವೀರ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಇಪ್ಪತ್ನಾಲ್ಕನೇ ತೀರ್ಥಂಕರ ಏಳರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇವರ ಅಧ್ಯಕ್ಷತೆಯಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಲಾಹೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಐ ಯ ಗುರಿ ಪೂರ್ಣ ಸ್ವರಾಜ್ಯ ಎಂದು ಘೋಷಿಸಲಾಯಿತು ನೋಡಿ ಜವಹರ್ಲಾಲ್ ನೆಹರು ಸಿ ಆರ್ ದಾಸ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಗೋಪಾಲಕೃಷ್ಣ ಗೋಖಲೆ ಗೆಳೆಯರ ಈ ಐವತ್ತೊಂದನೇ ಪ್ರಶ್ನೆಗೆ ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಸಬ್ಇನ್ಸ್ಪೆಕ್ಟರ್ ಓದುವಂಥ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಿರೋರು ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಲೇಬೇಕು ಇದನ್ನು ಇಸ್ವಿ ಹೇಳ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಡೆಯುತ್ತೆ ಯಾರ ಅಧ್ಯಕ್ಷತೆ ಅನ್ನೋದು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಹಾಗೂ ಕಂಪ್ಲೀಟ್ ಇಲ್ಲಿಯವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮುಗಿಸಿಕೊಡುತ್ತೇನೆ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ